ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್ನಲ್ಲಿ ಯಾವುದಾದ್ರೂ ರೀಲ್ಸನ್ನ ಅಥವಾ ಯಾವುದಾದ್ರೂ ಪೋಸ್ಟನ್ನ ಇವುಗಳನ್ನ ನಾವು ಡಿಲೀಟ್ ಮಾಡದೆ ಅವುಗಳನ್ನ ನಮ್ಮ ಪ್ರೊಫೈಲ್ನಿಂದ ಹೈಡ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಯಾರಾದರೂ ನಮ್ಮ ಪ್ರೊಫೈಲ್ನ ವಿಸಿಟ್ ಮಾಡಿದರೆ ಆ ಕೆಲವೊಂದಿಷ್ಟು ಪೋಸ್ಟ್ಗಳು ಅಥವಾ ಕೆಲವೊಂದಿಷ್ಟು ರೀಲ್ಸ್ಗಳು ಅವರಿಗೆ ಕಾಣಬಾರ್ದು ಅಂದರೆ ನಾವು ಯಾವ ರೀತಿ ಹೈಡ್ ಮಾಡಬಹುದು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ನಾವು ಯಾವ ರೀತಿ ನಮ್ಮ ರೀಲ್ಸ್ಗಳನ್ನ ಅಥವಾ ಪೋಸ್ಟ್ಗಳನ್ನ ಹೈಡ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇಲ್ಲಿ ಮೊದಲು ನಮ್ಮ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡೋಣ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನಾನು ಕೆಲವೊಂದಿಷ್ಟು ರೀಲ್ಸ್ಗಳನ್ನ ಅಥವಾ ಪೋಸ್ಟ್ಗಳನ್ನ ಇಲ್ಲಿ ಮಾಡಿದ್ದೀನಿ. ಇವುಗಳನ್ನ ನಾವು ಇಲ್ಲಿಂದ ಡಿಲೀಟ್ ಮಾಡದೆ ಹೈಡ್ ಮಾಡಬೇಕು ಅಂದರೆ ನಾವು ಇಲ್ಲಿ ಮೇಲ್ಗಡೆ ಯಾವ ಒಂದು ಪೋಸ್ಟನ್ನು ಹೈಡ್ ಮಾಡ್ತಾ ಇರ್ತೀವಿ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಮೂರು ಚುಕ್ಕೆಗಳು ಇರುತ್ತೆ ಸ್ನೇಹಿತರೆ, ತ್ರೀ ಡಾಟ್ಸ್ ಇರುತ್ತೆ. ಆ ಒಂದು ತ್ರೀ ಡಾಟ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಇಲ್ಲಿ ಆರ್ಚಿವ್ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ, ಆರ್ಚಿವ್ ಅಂತ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಸಂಪೂರ್ಣವಾಗಿ ನಮ್ಮ ಪೋಸ್ಟ್ ಅನ್ನೋದು ಇಲ್ಲಿ ಇರೋದಿಲ್ಲ, ನಮ್ಮ ಪ್ರೊಫೈಲ್ನಲ್ಲಿ ನೋಡ್ಬೋದು. ಇಲ್ಲಿಂದ ಇದು ನಮ್ಮ ಪೋಸ್ಟ್ ಅನ್ನೋದು ಇಲ್ಲಿ ಪ್ರೊಫೈಲ್ನಿಂದ ಹೈಡ್ ಆಗಿದೆ ಸ್ನೇಹಿತರೆ, ಇಲ್ಲಿಂದ ಸಂಪೂರ್ಣವಾಗಿ ಹೈಡ್ ಆಗಿರುತ್ತೆ, ಆದರೆ ಡಿಲೀಟ್ ಆಗಿರೋದಿಲ್ಲ. ಇವುಗಳನ್ನ ನಾವು ನೋಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಇರುತ್ತೆ ಸ್ನೇಹಿತರೆ, ಇಲ್ಲಿ ಮೂರು ಗೆರೆಗಳು, ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆರ್ಚಿವ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಾವು ಆರ್ಚಿವ್ ಮಾಡಿರುವಂಥ ಎಲ್ಲ ಒಂದು ಪೋಸ್ಟ್ಗಳು ಇಲ್ಲಿ ಹೋಗಿರುತ್ತೆ. ಅಥವಾ ಈ ರೀತಿ ಸ್ಟೋರಿ ಆರ್ಚಿವ್ ಅಂತ ಮಾತ್ರ ನಿಮಗೆ ತೋರಿಸ್ತಾ ಇದ್ರೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಪೋಸ್ಟ್ ಆರ್ಚಿವ್ ಅಂತ ಇಲ್ಲಿ ನೋಡಿ ಈ ಆಪ್ಷನ್ನ ನೀವು ತಗೊಂಡ್ರೆ ಇಲ್ಲಿ ನೀವು ಆರ್ಚಿವ್ ಮಾಡಿರುವಂಥ ಎಲ್ಲ ರೀಲ್ಸ್ಗಳು ಅಥವಾ ಪೋಸ್ಟ್ಗಳು ಇಲ್ಲಿ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ನಾನು ಇದೀಗ ಮಾಡಿರುವಂಥ ರೀಲ್ಸು. ನಂತರದಲ್ಲಿ ಇಲ್ಲಿಂದ ಮತ್ತೆ ಅದನ್ನು ನಮ್ಮ ಪ್ರೊಫೈಲ್ಗೆ ರೀಸ್ಟೋರ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಶೋ ಆನ್ ಪ್ರೊಫೈಲ್ ಅಂತ ಮತ್ತೆ ಕ್ಲಿಕ್ ಮಾಡಬೇಕು. ಮಾಡಿದರೆ ನಮ್ಮ ಈ ರೀಲ್ಸ್ ಅನ್ನೋದು ಇಲ್ಲಿ ಮತ್ತೆ ಶೋ ಆನ್ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ರೀಲ್ಸ್ ಅನ್ನೋದು ಮರಳಿ ನಮ್ಮ ಪ್ರೊಫೈಲ್ನಲ್ಲಿ ರೀಸ್ಟೋರ್ ಆಗುತ್ತೆ. ಇಲ್ಲಿ ನೋಡಿ, ಬ್ಯಾಕ್ ಬಂದುಬಿಟ್ಟು ಇಲ್ಲಿ ರಿಫ್ರೆಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನಮ್ಮ ಪ್ರೊಫೈಲ್ನಲ್ಲಿ ಇಲ್ಲಿ ನೋಡಿ ಬಂದಿದೆ, ನಾವು ಮರಳಿ ರಿಸ್ಟೋರ್ ಆಗಿ ಮಾಡಿರುವಂಥ ರೀಲ್ಸ್ ಇಲ್ಲಿ ಮತ್ತೆ ಬಂದಿದೆ. ಈ ರೀತಿ ಸ್ನೇಹಿತರೆ, ನಾವು ಡಿಲೀಟ್ ಮಾಡದೆ ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಪೋಸ್ಟ್ಗಳನ್ನ ನಮ್ಮ ಪ್ರೊಫೈಲ್ನಿಂದ ಹೈಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ, ಅಲ್ಲಿವರೆಗೂ ಟೇಕ್ ಕೇರ್.